ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಮುಗಿಬಿದ್ದ ಕುಮಾರಸ್ವಾಮಿ ಸಿದ್ದರಾಮಯ್ಯ ಡಿಕೆಶಿ ವಿರುದ್ಧ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಗುರುಗಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಮುಗಿಬಿದ್ದಿದ್ದಾರೆ ಕುಮಾರಸ್ವಾಮಿ ಅದರಲ್ಲೂ ಸಿದ್ದರಾಮಯ್ಯ ಡಿಕೆಶಿ ವಿರುದ್ಧ ವಾಗ್ದಾಳಿ ಟೆಂಪರರಿ ಸಿಎಂ ಡ್ಯೂಪ್ಲಿಕೇಟ್ ಡಿಸಿಎಂ ಅಂತ ಲೇವಡಿ ಮಾಡಿದ್ದಾರೆ ತೆಲಂಗಾಣದಲ್ಲಿ ಸಿಎಂ ಡಿಸಿಎಂ ಪ್ರಚಾರಕ್ಕೆ ಹೆಚ್ಡಿಕೆ ವ್ಯಂಗ್ಯವಾಡಿದ್ದಾರೆ ಗ್ಯಾರಂಟಿ ಬಗ್ಗೆ ಹೇಳಲು ಹೋಗಿ ಮುಖಭಂಗ ಅನುಭವಿಸಿದ್ದಾರೆ ತೆಲಂಗಾಣದಲ್ಲಿ ಸಿಎಂ ಡಿಸಿಎಂ ಮುಖಭಂಗ ಅನುಭವಿಸಿದ್ದಾರೆ ಅಂತ ಹೇಳ್ತಾರೆ ಹೆಚ್ಡಿಕೆ ಪಕ್ಕದ ತೆಲಂಗಾಣದ ಚುನಾವಣೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಂದ್ರೆ ಟೆಂಪರರಿ ಚೀಫ್ ಮಿನಿಸ್ಟರ್ ಮತ್ತೊಬ್ಬರು ಯಾವೊಂದು ಡೂಪ್ಲಿಕೇಟ್ ಚೀಫ್ ಮಿನಿಸ್ಟರ್ ಅಂತ ಇದ್ದಾರೆ ಈ ರಾಜ್ಯದಲ್ಲಿ ಅದರ ಜೊತೆಗೆ ಹಲವಾರು ಮಂತ್ರಿಗಳು ಏನು ಪ್ರತಿನಿತ್ಯ ಹೋಗಿ ತೆಲಂಗಾಣದಲ್ಲಿ ಅವರ ಭಾಷಣಗಳೇನಿದೆ ಆ ಭಾಷಣಗಳನ್ನು ನಾನು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೇನೆ ಕೆಲವು ಬಾರಿ ಆ ಭಾಷಣಗಳನ್ನು ಮಾಡಲಿಕ್ಕೆ ಹೋಗಿ ನಗುಪಾಟಲಿಗೂ ಒಳಗಾಗಿ ಬಂದಿದ್ದಾರೆ ಈ ಐದು ಗ್ಯಾರಂಟಿಗಳ ಬಗ್ಗೆ ಬೆಂತಟಗಳಿಗೆ ಹೋಗಿ ಅಲ್ಲಿ ತೆಲಂಗಾಣದಲ್ಲಿ ಒಂದು ರೀತಿಯ ಮುಖಭಂಗಕ್ಕೂ ಒಳಗಾಗಿರತಕ್ಕಂತದ್ದು ಗಮನಿಸಿದ್ದೆ ನಾನು ತೆಲಂಗಾಣದಲ್ಲಿ ಆರು ಕಾಂಗ್ರೆಸ್ ಗ್ಯಾರಂಟಿ ಕಾರ್ಯಕ್ರಮ ಅದರಲ್ಲಿ ಏನ ಅತ್ತೆಗೆ 4000 ರೂಪಾಯಿ ಅಂತ ಸೊಸೆಗೆ 2500 ರೂಪಾಯಿ ಅಂತ ಹೆಣ್ಣು ಮಗಳ ಖಾತೆಗೆ 2500 ರೂಪಾಯಿ ಪಿಂಚಣಿ 2000 ರಿಂದ 4000 ಬಿಪಿಎಲ್ ಗೆ 500 ರೂಪಾಯಿ ಮನೆ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿ ಬಡವರಿಗೆ 200 ಯೂನಿಟ್ ಉಚಿತ ವಿದ್ಯುತ್ ಇದೆಲ್ಲ ಸಾರಿಗೆದು ಫ್ರೀ ಇಲ್ವಾ ಅಲ್ಲಿ ಸಾರಿಗೆ ಫ್ರೀ ಮಾಡಿಲ್ವಾ ಇದೇನು ಗ್ಯಾರಂಟಿ ಇಲ್ಲ ಆರು ಗ್ಯಾರಂಟಿ ಒಳಗೆ ಅಲ್ಲಿ ಆಂಧ್ರಪ್ರದೇಶದಲ್ಲಿ ಮತ್ತೆ ನಮ್ಮ ಡೂಪ್ಲಿಕೇಟ್ ಚೀಫ್ ಮಿನಿಸ್ಟರ್ ಇದ್ದಾರಲ್ಲ ಭಾಷಣ ಮಾಡಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ 2 ಲಕ್ಷ ಸರ್ಕಾರಿ ಉದ್ಯೋಗಗಳು ಬರ್ತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್